Hey guys, hey Gitira, welcome back to my channel Shweta Di Gowda Vlogs. Nano Yvatu, no love challenge. Nanda pronunciations aage barodu. No love challenge. Togobeku anta idini. Tumba jana nan serious agirodanna nodbeku anta idare. ಬಟ್ ಹಾನೆಸ್ಟ್ಲಿ ಹೇಳ್ತೀನಿ, ನನಗೆ ಸೀರಿಯಸ್ ಆಗಿರ್ತೀನಿ, ನನಗೇನೂ ಗೊತ್ತಿಲ್ಲ ಅನ್ನೋ ಕಡೆ ಅಥವಾ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನೋ ಕಡೆ ನಾನು ತುಂಬ ಸೀರಿಯಸ್ಸಾಗೇ ಇರ್ತೀನಿ. ಬಟ್ ನನಗೆ ಇಷ್ಟ ಆಗಿರೋದನ್ನ ಮಾಡುವಾಗ, ನನಗೆ ಇಷ್ಟ ಆಗಿರೋರು ಇರುವಾಗ ಸೀರಿಯಸ್ಸಾಗಿ ಇರೋದು ಇರು ಅಂದರೆ ತುಂಬ ಕಷ್ಟ ಆಗತ್ತೆ. ಆದರೂ ನಾನಿವತ್ತು ಸೀರಿಯಸ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಕಷ್ಟ ಆಗುತ್ತೆ, ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ. ಬಟ್ ಅದು ಹೀಗೆ ಸುಮ್ಮನೆ ಸುಮ್ಮನೆ ನಗಾಡೋಕ್ಕಾಗತ್ತೆ? ಒಂದು ಮನಸ್ಸಲ್ಲಿ ನಗು ಅಂತ ಬಂದರೆ ಅಷ್ಟೇ ನಗಾಡೋಕ್ಕಾಗೋದು. ಬಟ್ ಅದರಲ್ಲೂ ಮೆನಿ ವೆರೈಟೀಸ್ ಇದೆ ನಗುದಲ್ಲಿ. ಮನಸ್ಸು ತುಂಬಿ ನಗೋದು, ಹಾಗೆ ನಮಗೇನು ಆಗಿಲ್ಲಪ್ಪ ಅಂತ ಯಾವಾಗಲೂ ನಗ್ನಗ್ತಾ ಇರೋದು ತುಂಬಾ ಇದೆ. ಅಂಥದ್ರಲ್ಲಿ ಎಲ್ಲ ನಗುಗಳು ನನ್ನ ಹತ್ರನೂ ಇದೆ. ಬಟ್ ನಗಲೇಬೇಡ ಅಂದರೆ ಆ್ಯಕ್ಚುಲಿ ಇವಾಗ ನನ್ನ ಹತ್ರ ರಿಯಾಕ್ಷನ್ಸ್ ಏನು ಬರ್ತಾಯಿತ್ತು ಅಂತ ನಿಮಗೆ ಗೊತ್ತು. ನಾ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಬಟ್ ಅದು ಆಗಲ್ಲ ಅಂತ ನಂಗೆ ಗೊತ್ತು. ಐ ಮೀನ್ ಒಂದಿನಕ್ಕೆ ಅದೆಲ್ಲ ಮಾಡ್ಬೋದು ಡ್ರಾಮಾನ, ಬಟ್ ನನ್ನ ವ್ಯಕ್ತಿತ್ವನೇ ಚೇಂಜ್ ಮಾಡಿಕೊಂಡು ನಗಬೇಡ ಅಂದರೆ ಅದು ಕಷ್ಟ ಆಗುತ್ತೆ. ಆದರೂ ಇವತ್ತು ನಾನು ಜಸ್ಟ್ ಪ್ರಯತ್ನ ಅಂತ ಮಾಡ್ತೀನಿ ಅಷ್ಟೇ. ಇವತ್ತು ನೋ ಲವ್ ಏನು ಗೈಸ್, ಅದು ನಾನು ಕಲ್ತ್ಕೊಂಡು ಬಂದಿರೋ ಇಂಗ್ಲೀಷು ಮತ್ತೋಗ್ಬಿಡುತ್ತೆ ನನಗೆ. ನಿಜ ಹೇಳಬೇಕು ಅಂದರೆ ಕೆಲವು ಹೌದು, ನನ್ನ ಉಚ್ಚಾರ ಚೇಂಜ್ ಆಗುತ್ತೆ, ನಾನು ಒಪ್ಕೋತೀನಿ. ಹಾಗನ್ಬಿಟ್ಟು ಅದು ಗೊತ್ತಿಲ್ಲದೇ ಹೇಳೋದಲ್ಲ ಅಥವಾ ಗೊತ್ತಿದ್ದು ಹೇಳೋದಲ್ಲ, ನಾ ಕಲ್ತಿರೋದೇ ಹಾಗೆ ಅಷ್ಟೆ. ಲವ್ ಅನ್ನೋಕ್ಕೆ ಎಲ್ಲರಿಗೂ ಬರುತ್ತೆ, ಇಟ್ಸ್ ಅ ಸಿಂಪಲ್ ಥಿಂಗ್. ನನಗೂ ಬರುತ್ತೆ ಲವ್, ಆದರೆ ಅದು ಹೇಳೋ ರೀತಿ ನಾವು ಹೇಗೆ ಕಲ್ತ್ಕೊಬಂದಿರ್ತೀವಲ್ಲ ಹಾಗೆ ಬರುತ್ತೆ, ಅದೇ ಪ್ರಾಬ್ಲಮ್ ಅನಿಸುತ್ತೆ. ಗೊತ್ತಿಲ್ಲ ನನಗೆ, ಮುಂಚೆಯಿಂದನೂ ನಾನು ಮಾತಾಡೋ ರೀತಿನೇ ಹೀಗಿದೆ, ಹಾಗಾಗಿ ಚೇಂಜ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಚೇಂಜ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಕಂಟ್ರೋಲ್ ಮಾಡಿದೆ ನಾನು ಈ ಟೈಮಲ್ಲಿ. ಆ್ಯಕ್ಚುಲಿ ನಾನು ನಗಾಡಬೇಕಿತ್ತು, ಉಪ್ಪಂತ ಇರಬೇಕು, ಸ್ವಲ್ಪನೂ ನಗು ಫೇಸ್ ಇರಬಾರ್ದು ಅಲ್ಲ ನಿಮಗೆ. ಇವತ್ತು ನಾನು ಅವರೆಕಾಯಿ ಹುಸ್ಲಿ ಅಂತಲೂ ಅನ್ಬೋದು, ಪಲ್ಯ ಅಂತಲೂ ಅನ್ಬೋದು. ಸೊ ಅವರೆಕಾಳು ಪಲ್ಯನ ಮಾಡೋಣ. ನಾವು ಊರಿಗೆ ಹೋಗಿದ್ದಾಗ ಅಮ್ಮ ಅವರೆಕಾಳು ಕೊಟ್ಟಿದ್ರು, ಅದರದ್ದು ಪಲ್ಯ ಮಾಡೋಣ, ಹುಸ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಪಲ್ಯನೂ ಅನ್ಬೋದು ಮತ್ತು ಅವರೆಕಾಳು ಹುಸ್ಲಿ ಅಂತಲೂ ಅನ್ಬೋದು. ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ. ಈಗ ನಾವು ಅದನ್ನು ಮಾಡಿಕೊಂಡು ತಿನ್ನೋಣ. ನಗು ಮುಖದಲ್ಲಿ ನಗು ಬೇಡ ಅಂದರೆ ಹೇಗೆ ಗಾಯಸ್? ಈಗ ನಾವು ಅದನ್ನು ಅವರೆಕಾಯಿ ಹುಸ್ಲಿನ ಮಾಡಿಕೊಂಡು ತಿನ್ನೋಣ, ಬನ್ನಿ. ಫಸ್ಟು ನಾವು ಅವರೆಕಾಳನ್ನ ಬೇಯಿಸ್ಕೋಬೇಕು. ಅವರೆಕಾಳು ಎಲ್ಲಿಂದ ಸಿಗುತ್ತೆ ಅಂತ ಮತ್ತೆ ಕ್ವೆಶ್ಚನ್ ಮಾಡಬೇಡಿ. ಆದರೂ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಇದೇ ರೀತಿ ಮಾಡ್ತಾರೆ. ಬಟ್ ನಾನು ಹೇಳ್ತೀನಿ, ಅವರೆಕಾಯಿ ಸೀಸನ್ ಬಂತು, ಸ್ಟಾರ್ಟ್ ಆಗಿದೆ, ಅವರೆಕಾಯಿ ಸಿಗ್ತಾ ಇದೆ. ಸೊ ಅವರೆಕಾಯಿನ ಬಿಡಿಸಿದ್ರೆ ಅವರೆಕಾಳು ಸಿಗತ್ತೆ. ಆ ಅವರೆಕಾಳಿಂದ ಮಾಡ್ತಾ ಇರೋ ಹುಸ್ಲಿ ಇದು. ಅವರೆಕಾಳನ್ನ ಫಸ್ಟು ಬೇಯಿಸ್ಕೊಳ್ಳಿ, ಅವರೆಕಾಯಿ ಎಡದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು 3 ವಿಸಲ್ ಹೊಡೆಸ್ಕೊಳ್ಳಿ. ಆಮೇಲೆ ಅವರೆಕಾಳು ಬೆಂದಿರುತ್ತೆ, ಸಪ್ಪೆನೇ ಬೇಯಿಸ್ಕೊಳ್ಳಿ. ಬಿಕಾಸ್ ನಾವಿಲ್ಲಿ ಹುಸ್ಲಿ ಮಾಡುವಾಗ ಉಪ್ಪು ಹಾಕ್ತೀವಿ, ಹಾಗಾಗಿ ಸಪ್ಪೆನೇ ಬೇಯಿಸ್ಕೊಳ್ಳಿ. ಇವಾಗ ನಾವು ಅವರೆಕಾಳನ್ನ ಬೇಯಕ್ಕಿಡೋಣ. ಅಷ್ಟರಲ್ಲಿ ನಾವು ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸ್ನ ಹೆಚ್ಚಿಟ್ಕೊತೀನಿ, ಆಮೇಲೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಅವರೆಕಾಳನ್ನ ಈಗ ತೊಳ್ಕೊಂಡು ಕುಕ್ಕರಲ್ಲಿ 3 ವಿಸಲ್ ಹೊಡೆಸ್ಕೊಳ್ಳೋಣ. ಉಪ್ಪನ್ನ ಈಗಲೇ ಹಾಕೋದು ಬೇಡ, ನಾವು ಒಗ್ಗರಣೆ ಎಲ್ಲ ಮಾಡುವಾಗ ಹಾಕ್ಕೊಳ್ಳೋಣ. ಅವರೆಕಾಳು ಬೆಂದಿದೆ ನೋಡಿ, ಈಗ ಅವರೆಕಾಳು ರೆಡಿ ಆಗಿದೆ. ಈಗ ಬನ್ನಿ, ಏನೇನೆಲ್ಲ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೋಡೋಣ. ಒಳಗಡೆ ಲೈಟಿಂಗ್ಸ್ ಕಮ್ಮಿ ಇರೋದ್ರಿಂದ ನಾನು ಪ್ಲೇಟಿಗೆ ಹಾಕ್ಕೊಂಡು ನಾನು ಇಲ್ಲೇ ಬಂದಿದ್ದೀನಿ ಔಟ್ಸೈಡ್.
ಸೊ ಇಲ್ಲೇ ನಾನು ನಿಮಗೆ ಶೋ ಮಾಡ್ತೀನಿ. ಅವರೆಕಾಳು ಪಲ್ಯಕ್ಕೆ ಬೇಕಾಗಿರೋದು ಮೊದಲನೇದಾಗಿ ಅವರೆಕಾಳು ನೋಡಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಹಾಗೆ ತಿನ್ಬೋದು. ಈರುಳ್ಳಿ, ಕರಿಬೇವಿನ ಸೊಪ್ಪು, ಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಅವರೆಕಾಳು ಉಸ್ಲಿ ರೆಡಿ. ನಾನು ನಿಜ ಹೇಳ್ತೀನಿ, ಯಾವುದೂ ಮಾಡೋದು ಕಷ್ಟ ಅಲ್ಲ. ಎಲ್ಲ ಪಲ್ಯಗಳು ಒಂದೇ ಥರ, ಇದೆಲ್ಲ ಕಾಮನ್ ಇಂಗ್ರೀಡಿಯೆಂಟ್ಸ್. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದು ಡಿಫ್ರೆಂಟ್ ವೆಜಿಟೇಬಲ್ಸ್, ಡಿಫ್ರೆಂಟ್ ಕಾಳುಗಳು ಹಾಕ್ಕೊಂಡ್ರೆ ಅದೇ ಒಂದು ರೆಸಿಪಿ ಅಷ್ಟೇ. ಬಟ್ ಈವೊಂದು ನನಗೂ ಒಂದು ವ್ಲಾಗ್ ಆಗಬೇಕು ಆ್ಯಂಡ್ ನಾನು ಒಂದು ರೆಸಿಪಿ ಮಾಡಬೇಕು ಅಂತ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬಿಟ್ಟರೆ ಯಾರೂ ಮಾಡಿಲ್ಲದೆ ಇರೋದನ್ನು ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರೋದನ್ನು ನಾನು ಮಾಡ್ತಾ ಇಲ್ಲ. ಸೊ ನಿಮ್ಗೆ ಅರ್ಥ ಆಗತ್ತೆ ಅನ್ಕೋತೀನಿ. ನನಗೆ ಇಲ್ಲಿ ಏನದು ಆ್ಯಸ್ ಇಫ್ ನನಗೇ ಗೊತ್ತಿರೋದು, ನನಗೇ ಎಲ್ಲ ಬರೋದು ಅನ್ನೋ ರೀತಿ ನನಗಿಷ್ಟ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ನಂಗೆ ಚೆನ್ನಾಗಿ ಗೊತ್ತು, ಇದನ್ನು ಎಲ್ಲರ ಮನೇಲೂ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಬಟ್ ಕೈ ರುಚಿ ಡಿಫ್ರೆಂಟ್ ಆಗ್ಬೋದು, ಸ್ವಲ್ಪ ಉಪ್ಪು ಖಾರ ಚೇಂಜ್ ಆಗ್ಬೋದು, ಅಷ್ಟು ಬಿಟ್ಟರೆ ಸೇಮ್ ಇರುತ್ತೆ. ಬಟ್ ಮಾಡೋ ಮನಸ್ಥಿತಿ ಮೇಲೂ ಇದು ಡಿಪೆಂಡ್ ಆಗುತ್ತೆ. ಆಬ್ವಿಯಸ್ಲಿ ನಾವು ಮನಸ್ಸಲ್ಲಿ ಒಳ್ಳೆತನ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಒಳ್ಳೆ ರೀತಿಯಲ್ಲೇ ಔಟ್ಪುಟ್ ಸಿಗುತ್ತೆ. ಮನಸ್ಸಲ್ಲಿ ಬೇಜಾರಿದ್ದಾಗ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಗಾಡ್ಬಿಟ್ಟೆ ನೋಡಿ, ಬೇಜಾರು ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಏನಾದರೂ ಸ್ವಲ್ಪ ಎಡವಟ್ಟಾಗುತ್ತೆ. ಉಪ್ಪು ಖಾರದಲ್ಲಾಗಿರ್ಬೋದು, ಸೀದೋಗೋದ್ರಲ್ಲಾಗಿರ್ಬೋದು, ಈ ರೀತಿ ಎಡವಟ್ಟಾಗುತ್ತೆ. ಮನಸ್ಸಲ್ಲಿ ಕೆಟ್ಟತನ ಇಟ್ಕೊಂಡ್ರು ಅಂತೂ ಕೇಳೋಂಗೆ ಬೇಡ, ಅದು ಯಾವುದು ಸರಿಗೆ ಇರೋದಿಲ್ಲ ಅನಿಸುತ್ತೆ. ಸೊ ಹೀಗೆಲ್ಲ ಆಗತ್ತೆ. ಬಟ್ ಆದರೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಸೊ ಈಗ ನಾವು ಅವರೆಕಾಳು ಉಸ್ಲಿನ ಮಾಡೋಣ, ಬನ್ನಿ. ನಗಾಡ್ಬಿಟ್ಟೆ ಗೈಸ್, ಸೀರಿಯಸ್. ಆಲ್ರೆಡಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆದರೂ ಸಹ ಅವರೆಕಾಳು ಇತ್ತು, ಇದೊಂದು ಪಲ್ಯ ಆಗಲಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ ಅವರೆಕಾಳು ಪಲ್ಯಕ್ಕೆ. ಮೋಸ್ಟ್ಲಿ ಇದು ಈ ಪಲ್ಯ ಉಸ್ಲಿಗೆ ಬೇರೆಯವ್ರು ಯಾರೂ ಈ ರೀತಿ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದರು ಫ್ಯೂ ಪೀಪಲ್ ಮಾಡಿರ್ತಾರೆ, ಬಟ್ ಆ ಫ್ಯೂನಲ್ಲಿ ನೋ ಲಾಫ್, ನಾನು ಒಬ್ಬಳು ಅಂತ ಅಂದ್ಕೋತೀನಿ. ಸೊ ಇವಾಗ ಅದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನು ಹಾಕ್ತೀನಿ ಅಂತ ನಿಮಗೆ ನಾನು ಅವರೆಕಾಳು ಉಸ್ಲಿ ಮಾಡುವಾಗ ಅದ್ರ ಟೈಮ್ ಬಂದಾಗ ನಾನು ನಿಮಗೆ ಹೇಳ್ತೀನಿ, ಮುಂಚೆನೇ ರಿವೀಲ್ ಮಾಡಲ್ಲ. ಅವರೆಕಾಳು ಉಸ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರಬೇಕಪ್ಪ, ಇನ್ನೂ ಸ್ವಲ್ಪ ಬೇರೆಯವ್ರು ಮಾಡೋಕ್ಕಿಂತ ಚೆನ್ನಾಗಿರ್ಬೇಕಪ್ಪ ಅಂತ ಅಂದ್ಕೊಳ್ಳೋದಾದರೆ ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮ ತಲೆಯಲ್ಲಿದ್ದರೆ, ನಿಮಗೆ ಅನಿಸಿದ್ರೆ ಕೊನೆ ತನಕ ನಾನು ಮಾಡ್ತಾ ಇರೋ ಈ ಉಸ್ಲಿನ ನೋಡಿ, ನನ್ನ ವ್ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಎಕ್ಸ್ಟ್ರಾ ಐಟಮ್ನ ಆ್ಯಡ್ ಮಾಡಿದ್ರೆ ಅದ್ರ ರುಚಿ ಇನ್ನೂ ಜಾಸ್ತಿ ಆಗತ್ತೆ ಅಂತ. ಕೊನೆ ತನಕ ನೋಡ್ತಿರಲ್ಲ ಈ ವ್ಲಾಗ್ನ, ಸ್ಕಿಪ್ ಮಾಡಲ್ಲ ಅಲ್ಲ, ನಗಾಡಬಾರ್ದು, ಸೀರಿಯಸ್. ಬನ್ನಿ ಈಗ ಅವರೆಕಾಳು ಉಸ್ಲಿ ಮಾಡೋಣ. ಬೆಳಗಿನ ಹೊತ್ತು ಅಡುಗೆ ಮನೇಲಿ ಏನು ಮಾಡ್ತೀನಲ್ಲ ನನ್ನ ಕೈಲಿ ಅಷ್ಟೇ ಮಾಡೋಕ್ಕಾಗೋದು. ಅದು ಬಿಟ್ಟರೆ ನಾನು ಮಧ್ಯಾಹ್ನ ಲಂಚ್ ಟೈಮಲ್ಲಿ ಒಂದ್ಸಲ ಅಡುಗೆ ಮನೆ ವಿಸಿಟ್ ಮಾಡ್ತೀನಿ, ಆಮೇಲೆ ನನ್ನ ಮಗ ಬಂದಮೇಲೆ ಈವ್ನಿಂಗ್ ಟೈಮ್ ಒಂದ್ಸಲ ವಿಸಿಟ್ ಮಾಡ್ತೀನಿ, ಆಮೇಲೆ ಫ್ರೂಟ್ಸ್ ಕಟ್ ಮಾಡುವಾಗ ಒಂದ್ಸಲ ಬರ್ತೀನಿ ಅಷ್ಟೇ. ಸೊ ನಂದೆಲ್ಲ ಪಕ್ಕ ಟೈಮಿಂಗ್ಸು, ನನಗೆ ಆಮೇಲೆಲ್ಲ ತುಂಬ ಹೊತ್ತು ಇರೋಕ್ಕಾಗಲ್ಲ, ಸೀರಿಯಸ್ ಆಗಿರಬೇಕು ಆ್ಯಕ್ಚುಲಿ ನಾನು. ಸೊ ಇವಾಗ ನಾವು ಅವರೆಕಾಳು ಉಸ್ಲಿನ ಮಾಡೋಣ, ಬನ್ನಿ ಬನ್ನಿ ಗೈಸ್ ಬನ್ನಿ. ಮೊದಲನೇದಾಗಿ 2 ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಮಾಮೂಲಿ ಸಾಸಿವೆ ಹಾಕೋಣ, ಪಟಪಟ ಅಂತ ಇದೆ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇವಾಗ ಟೊಮೊಟೊ,
ಸ್ವಲ್ಪ ಅರಿಶಿನ. ಟೊಮೊಟೊ ಬೆಂದಿದೆ, ಇವಾಗ ಈರುಳ್ಳಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಕಮ್ಮಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನನಗೆ ಇಷ್ಟೇ ಉಪ್ಪು ಸಾಕಾಗತ್ತೆ. ನೀವುಗಳು ರುಚಿಗೆ ತಕ್ಕಷ್ಟು, ಕ್ವಾಂಟಿಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಟೊಮೊಟೊ ಕಲರ್ ಎಲ್ಲ ಚೇಂಜ್ ಆಗಿದೆ. ಆನಿಯನ್ ಬಂದು ಗೋಲ್ಡನ್ ಕಲರ್ ಆಗಿದೆ. ಸೊ ಇವಾಗ ನಾವು ಅವರೆಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಜೊತೆಗೆ ಕಾಯಿ. ಅವರೆಕಾಳಿಗೆ ಸ್ವಲ್ಪ ಉಪ್ಪು ಖಾರ ಇಡಬೇಕಲ್ಲ. ಅವರೆಕಾಳು ಬೆಂದಿದೆ, ಮತ್ತು ನಾವು ಮುಂಚೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀವಲ್ಲ ಅದು ಸಹ ಕುಕ್ ಆಗಿತ್ತು. ಬಟ್ ಇವಾಗ ಇವೆರಡೂ ಸೇರಿ ಒಟ್ಟಿಗೆ ಹೀಟ್ ಆದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಅವರೆಕಾಳು ಉಸ್ಲಿ ಕುಕ್ ಆಗಿದೆ. ಕೊನೆಯದಾಗಿ ನಾನು ಸ್ವಲ್ಪ ಲೆಮನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ. ನೋಡಿ, ಇನ್ನೂ ಲೆಮನ್ ಎಲ್ಲ ಅಲ್ಲೇ ಇದೆ. ನಾನು ಒಂದು 3-4 ಡ್ರಾಪ್ಸ್ ಹಾಕಿದ್ದೀನಿ ಅಷ್ಟೇ. ಇವಾಗ ಸ್ಟೌನ ಆಫ್ ಮಾಡೋಣ. ಲೆಮನ್ ಹಾಕಿದ್ದೀವಲ್ಲ. ಅವರೆಕಾಳು ಉಸ್ಲಿ ಈಸ್ ರೆಡಿ ನೌ. ಅವರೆಕಾಳು ಹುಸ್ಲಿ ಅಟ್ ಶ್ವೇಜ್ ಕಿಚನ್ ಈಸ್ ರೆಡಿ ಟು ಈಟ್ ನೌ. ನಿಜಕ್ಕೂ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿದೆ. ಒಂದ್ಸಲ ನಾನು ಯಾವ ರೀತಿ ಹೇಳಿದ್ದೀನಲ್ಲ ಆ ರೀತಿ ಟ್ರೈ ಮಾಡಿ ನೋಡಿ, ಆಮೇಲೆ ಬಂದು ಕಮೆಂಟ್ ಮಾಡಿ. ನೋಡಿ, ಇವಾಗ ನಾನು ಫುಲ್ ರೆಸಿಪಿ ಆಗೋ ತನಕ ನಾನು ನಗಾಡೋದನ್ನು ತುಂಬಾ ಕಂಟ್ರೋಲ್ ಮಾಡಿದ್ದೀನಿ. ನೋ ನಗಾಡಿಂಗ್ ಅನ್ನೋ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಫುಲ್ಫಿಲ್ ಮಾಡಿದ್ದೀನಿ. ಇವಾಗ ನಾನು ನಗಾಡಿಲ್ಲ, ತುಂಬ ಸೀರಿಯಸ್ಸಾಗಿ ಮಾಡಿದ್ದೀನಿ. ನಿಮಗೆ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ. ಬಿಕಾಸ್ ನೀವೆಲ್ಲರೂ ನಾನು ನಗಾಡಬಾರ್ದು ಅಂತ ಹೇಳ್ತಿರುವಾಗ ಈ ಥರ ಉಪ್ಪಂತಲೇ ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಯಾವುದಕ್ಕೂ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ನನ್ನ ಮನಸ್ಸು ತುಂಬ ನಗಾಡಿಕೊಂಡು ನನಗಿಷ್ಟ ಆದವ್ರ ಜೊತೆ ಮಾತಾಡೋ ರೀತಿಯಲ್ಲಿ ನಿಮ್ಗಳ ಜೊತೆ ನಾನು ವ್ಲಾಗಲ್ಲಿ ಮಾತಾಡಿಕೊಂಡು ವ್ಲಾಗ್ ಮಾಡೋದು ಇಷ್ಟನಾ, ಅಥವಾ ಈ ರೀತಿ ಸೀರಿಯಸ್ಸಾಗಿ ವ್ಲಾಗ್ ಮಾಡೋದು ಇಷ್ಟನಾ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮ್ಯಾಕ್ಸಿಮಮ್ ಯಾವುದಿರುತ್ತೆ ಖಂಡಿತವಾಗ್ಲೂ ನಾನು ಆ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೈಲಿ ನಗಾಡೋದನ್ನೇ ಮಾಡಬೇಡ, ನೀವು ನಗಾಡಲೇಬೇಡ, ಹಾಗೆ ಮಾಡಿ ಅಂತ ತುಂಬ ಜನ ಹೇಳ್ತು ಅಂದರೆ ಖಂಡಿತವಾಗ್ಲೂ ನಾನು ಸೀರಿಯಸ್ಸಾಗಿ ಥಿಂಕ್ ಮಾಡಿ ಅದೇ ರೀತಿ ನಾನು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅವರೆಕಾಳು ಉಸ್ಲಿ ಜೊತೆ ಆ್ಯಂಡ್ ನೋ ಲಾಫ್ ಚಾಲೆಂಜ್ ಜೊತೆ ನಾನು ನಗಾಡಲ್ಲ ಗೈಸ್, ಸೀರಿಯಸ್. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.